ಉದ್ಘಾಟನೆಗಾಗಿರ್ತಕ್ಕಂಥ ನಮ್ಮ ಉಳ್ಳಾಳದ ಖಾಸಿಯವರಾದ ಫಜಲ್ ಕುಂಜಿಕ್ಕೋಯ ಮತಂಗಡವರುಗಳೇ, ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ಉಸ್ತಾದರಾದ ಅಲ್ಹಾಜ್ ಪಿ ಎಂ ಅಬ್ಬಾಸ್ ಮುಸಲಿಯಾರ್ ಅವರುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನೇತಾರರಾದ ಹೈದರ್ ಪರ್ತಿಪಾಡಿಯವರೇ, ಬಾಬಾ ಹಾಜಿಯವರೇ, ಆಲಿಕುಂಜಿ ಪಾರೆಯವರೇ ಮತ್ತು ಎಲ್ಲ ಉಸ್ತಾದ್ ಅವರುಗಳೇ, ತಂಗಳ್ ಅವರುಗಳೇ ಸೇರಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಹೋದರರೇ, ಅಲ್ಮದೀನ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ದೀನಿ ಪ್ರವರ್ತನೆಗಳಲ್ಲಿ ಮತ್ತು ಲೌಕಿಕ ವಿದ್ಯಾಭ್ಯಾಸ ಕೊಡುವ ವಿದ್ಯಾಕೇಂದ್ರಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇವಾಗ ಬೆಳೆಯುತ್ತಾ ಇದೆ. ಅಲ್ಲಾಹುವಿನ ಅನುಗ್ರಹದಿಂದ, ನಮ್ಮ ಎಲ್ಲ ತಂಗಡವರುಗಳ ದುವಾ ಬರ್ಕದಿಂದ ಮತ್ತು ಅಬ್ಬಾಸ್ ಉಸ್ತಾದರವರುಗಳ ಮತ್ತು ಅವರ ಬಳಗದವರ ಪರಿಶ್ರಮದಿಂದ ಈ ಸಂಸ್ಥೆ ಬೆಳೆಯುತ್ತಾ ಬಂದಿದೆ. ಈ ಸಂಸ್ಥೆ ಆರಂಭದಲ್ಲಿ ನಾನು ಹೈದರ್ ಪ್ರತಿಪಾಡಿಯವರೆಲ್ಲ ಉಸ್ತಾದರವರ ಒಟ್ಟಿಗೆ ಇದ್ದವರು. ಈಗಲೂ ಕೂಡ ಅದೇ ರೀತಿಯಲ್ಲಿ ಉಸ್ತಾದರವರು ಯಾವುದೇ ಸಂದರ್ಭಗಳಲ್ಲಿ ನಮ್ಮನ್ನು ಕರೆದಾಗ ನಾವು ಊರಿನಲ್ಲಿದ್ದರೆ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ತಪ್ಪಿಸಿದ ಇತಿಹಾಸವೇ ಇಲ್ಲ. ಆದ್ದರಿಂದ ನಮಗೆಲ್ಲ ಅಲ್ ಮದೀನಾ ಸಂಸ್ಥೆಯ ಮೇಲೆ ಬಹಳ ಪ್ರೀತಿ ಬರಲಿಕ್ಕೆ ಕಾರಣ ಏನು ಅಂತೇಳಿದರೆ, ಅಲ್ಲಿ ಬಹಳ ನಿಸ್ವಾರ್ಥತೆಯಿಂದ ಯತಿ ಮಕ್ಕಳ ಪೋಷಣೆ, ನಿರ್ಗತಗಳ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮತ್ತು ಅನೇಕ ದೀನಿ ಚಟುವಟಿಕೆಗಳಲ್ಲಿ ಅವರ ಪ್ರವರ್ತನೆ, ಇದೆಲ್ಲ ನಮ್ಮ ಈ ಪರಿಸರದ ಉಳ್ಳಾಲವನ್ನು ಬಿಟ್ಟರೆ ದ್ವಿತೀಯ ಸ್ಥಾನದಲ್ಲಿ ನಮ್ಮ ಅಲ್ಮದೀನ ಸಂಸ್ಥೆ ಬೆಳೆಯುತ್ತಾ ಬಂದಿದೆ. ಈಗ ಮಾಣಿ ಉಸ್ತಾದರವರು ಕೂಡ ಇಲ್ಲಿದ್ದಾರೆ, ಅವರು ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಅನೇಕ ನಮ್ಮ ಬಡ ಮಕ್ಕಳಿಗೆ ಲೌಕಿಕ ಮತ್ತು ಧಾರ್ಮಿಕ ಎರಡೂ ರಂಗದಲ್ಲಿ ಕೂಡ ವಿದ್ಯಾರ್ಜನೆ ಮಾಡಲಿಕ್ಕೆ, ವಿದ್ಯಾಭ್ಯಾಸ ಮಾಡಿಕೊಳ್ಳಿಕ್ಕೆ ನಮ್ಮ ಉಸ್ತಾದರುಗಳವರ ಪರಿಶ್ರಮ ಬಹಳಷ್ಟು ಇದೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಇಸ್ಮಾಯಿಲ್ ಹಾದಿ ತಂಗಳವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅಲ್ಲಾಹು ಅವರಿಗೆ ನಮಗೆ ಎಲ್ಲರಿಗೂ ಕೂಡ ಇಹಪರ ವಿಜಯವನ್ನು ನೀಡಲಿ ಅಂತ ಆರೈಸಿ, ನನಗೆ ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರುವುದರಿಂದ ನಾನು ಬೇಗ ಹೋಗಬೇಕಾಗಿದೆ. ಆದ್ದರಿಂದ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾಹಿರ್ ದೌವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.